ಬಳ್ಳಾರಿ ಜಿಲ್ಲೆಯ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಎನ್ಎಂ ನಬಿ ಪರವಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪ್ರಚಾರ ನಡೆಸಿದ್ದಾರೆ. ನನ್ನ ಬೆನ್ನಿಗೆ ಚೂರಿ ಹಾಕಿದ್ರು ಆನಂದ್ ಸಿಂಗ್ ಅವರು, ಇದು ಕುಮಾರಸ್ವಾಮಿ ಹೇಳಿರುವಂತಹ ಮಾತು. ವಿಜಯನಗರ ಕ್ಷೇತ್ರದಲ್ಲಿ ಪ್ರಚಾರದ ವೇಳೆ ಆನಂದ್ ಸಿಂಗ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ತಿನ್ನುವ ಅನ್ನದ ಮೇಲೆ ನಿಮ್ಮ ಹೆಸರಿದೆ ಅಂತಾರೆ, ಅಂದರೆ ಪ್ರಚಾರದ ಭಾಷಣದಲ್ಲಿ ಹೀಗೆ ಮಾತನಾಡ್ತಾರೆ. ನಿಮ್ಮಿಂದ ನಾನು ರಾಜಕೀಯಕ್ಕೆ ಬಂದೆ ಅಂತಾರೆ, ಆದರೆ ನನ್ನ ಬೆನ್ನಿಗೆ ಚೂರಿ ಹಾಕಿದ್ರು, ಕೊನೆಗೆ ನನ್ನ ಬೆನ್ನಿಗೆ ಚೂರಿ ಹಾಕಿ ಬಿಜೆಪಿಗೆ ಹೋದ್ರಿ ಅಂಥೇಳಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಇವತ್ತು ನಬಿ ಏನಿದ್ದಾರೆ, ವಿಜಯನಗರದ ಜೆಡಿಎಸ್ ಅಭ್ಯರ್ಥಿ ನಬಿಯವ್ರ ಪರವಾಗಿ ಪ್ರಚಾರ ಭಾಷಣ ಮಾಡುವ ಸಂದರ್ಭದಲ್ಲಿ ಈ ರೀತಿಯಾಗಿ ಕುಮಾರಸ್ವಾಮಿ ಆನಂದ್ ಸಿಂಗ್ ಅವರ ಮೇಲೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಪ್ರಮುಖವಾಗಿ ನಾನು ತಿನ್ನುವ ಅನ್ನದ ಮೇಲೆ ನಿಮ್ಮ ಹೆಸರಿದೆ ಅಂತಾರೆ, ನಿಮ್ಮಿಂದ ನಾನು ರಾಜಕೀಯಕ್ಕೆ ಬಂದೆ ಅಂತಾರೆ, ಬೊಗಳೇ ಬಿಡ್ತಾರೆ, ಆದರೆ ನೀವು ನನ್ನ ಬೆನ್ನಿಗೆ ಚೂರಿ ಹಾಕಿ ಕೊನೆಗೆ ಬಿಜೆಪಿಗೆ ಹೋದ್ರಿ ಅನ್ನುವಂಥ ಅರ್ಥದಲ್ಲಿ ಇದೀಗ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಈಗ ಆನಂದ್ ಸಿಂಗ್ ಮತ್ತೆ ನಿಮ್ಮೆದುರಿಗೆ ಬಂದಿದ್ದಾರೆ, ಕೈ ಬಿಟ್ಟು ಕಮಲ ಹಿಡಿದು ಬಂದಿದ್ದಾರೆ. ಆನಂದ್ ಸಿಂಗ್ ಗಣಿಲೂಟಿ ಮಾಡಿದಂಥ ಹಣ ನಿಮ್ಗೆ ಕೊಡ್ತಾರೆ, ಅದಕ್ಕೆ ಮತವನ್ನು ಕೊಡಬೇಡಿ ಅಂತ ಕುಮಾರಸ್ವಾಮಿ ಮತದಾರರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಮೂಲಕ ಏನು ಬಳ್ಳಾರಿಯ ವಿಜಯನಗರ ಉಪಚುನಾವಣೆ ಅಖಾಡ ರಂಗ ಇರ್ತಾ ಇದೆ. ನನ್ನ ಹತ್ರ ಹೇಳ್ತಾರೆ ಯಾವಾಗಲೂ, ಅಯ್ಯೋ ಅಣ್ಣ ನಿನ್ನಿಂದ ಬದುಕುತ್ತೆ ಅಂತಾರೆ. ಅದಕ್ಕೆ ನನ್ನ ಚೂರಿ ಬೆನ್ನ ಚೂರಿ ಹಾಕಿ ನನ್ನ ಸರ್ಕಾರ ತೆಗೆದು ಹೋದರು. ಯಾಕಪ್ಪ ಇಲ್ಲಿ ಮಾಡ್ತೀಯ? ಅಯ್ಯೋ ಅಣ್ಣ, ನಾನು ತಿನ್ನೋ ಒಂದೊಂದು ಅನ್ನದ ಮೇಲೆ ಕುಮಾರ್ ಅಣ್ಣ ಅಂತ ಹೆಸರಿದೆ ಅಂತಾರೆ. ನಾನು ಏನು ಸಹಾಯ ಮಾಡಿದ್ದೇನೆ ನನಗೆ ಗೊತ್ತು. ಪಡ್ಕೊಂಡ್ರು ಬಿಜೆಪಿ ಕಡೆಗೆ ಹೋಗೋದು ಅಲ್ಲಿ. ಅದರಿಂದ ಇವತ್ತು ನಾನು ಒಂದು ಮಾತು ಹೇಳ್ತೇನೆ, ನಾನು ಮುಖ್ಯಮಂತ್ರಿಯಾಗಿ ರೈತರು ಸಾಲ ಮನ್ನಾ ಮಾಡಕ್ಕೆ ದುಡ್ಡು ಕೊಟ್ಟಿದ್ದಷ್ಟೇ ಅಲ್ಲ, ಇವತ್ತೇನು ವಿಜಯನಗರದ ಅಭಿವೃದ್ಧಿಗೋಸ್ಕರ ಹೋಗಿದ್ದೀನಿ ಅಂತಾರೆ. ವಿಜಯನಗರಕ್ಕೆ ಈ ಬಿಜೆಪಿ ಪಕ್ಷವನ್ನ ಇವತ್ತು ಮತ್ತೆ ಬೆಂಬಲಿಸ್ತೀರಾ ಯೋಚನೆ ಮಾಡಿ. ಯಾವ್ಯಾವ ಪರಿಸ್ಥಿತಿಗಳಿದ್ದೀರಿ ನೀವು? ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜನ ಇವತ್ತು ಹಲವಾರು ಹಳ್ಳಿಗಳು ಜಲಾವೃತವಾಗಿ 100,00,000 ಹೆಚ್ಚಿನ ಕುಟುಂಬದ ಮನೆಗಳು ಬಿದ್ದೋಗಿ, ಸುಮಾರು 6,00,000 ಎಕರೆ ಭೂಮಿ ಇವತ್ತು ನಾಶ ಆಗಿದೆ. ನರೇಂದ್ರ ಮೋದಿಯವರು ಒಂದು ದಿನ ಬಂದು ಕರ್ನಾಟಕದ ಯಾವುದಾದ್ರೂ ಒಂದು ಜಿಲ್ಲೆಗೆ ಪ್ರವಾಸ ಮಾಡಲಿಲ್ಲ. ಇಲ್ಲ, ಕರ್ನಾಟಕದ ಜನತೆಗೆ ನಾನಿದ್ದೇನೆ ಪ್ರಧಾನಮಂತ್ರಿಯಾಗಿ, ನಿಮ್ಮನ್ನು ಉಳಿಸ್ಕೊಡ್ತೀನಿ, ನೀವು ಧೈರ್ಯವಾಗಿರಿ ಅಂತ ಅವ್ರು ಬಾಯಿ ಬರಲಿಲ್ಲ. ಇದು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ಆಡಳಿತ. ಇವತ್ತು ಆನಂದ್ ಸಿಂಗ್ ಅವರು ನಿಮ್ಮ ಮುಂದೆ ಬಂದಿದ್ದಾರೆ, ಮತ್ತೆ ಪುನಃ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಿಜೆಪಿಯಿಂದ ಅಭ್ಯರ್ಥಿಯಾಗಿ. ನಿಮಗೆ ಅವ್ರು ಕೊಡೋ ದುಡ್ಡು ಇದೆಯಲ್ಲ, ಆನಂದ್ ಸಿಂಗ್ ಅವರೇನು ಕಷ್ಟಪಟ್ಟು ದುನಿಯಾ ಮಾಡಿದ್ದ ಸಂಪಾದನೆ ಮಾಡಿರೋದ್ರಿಂದ. ಯಾವ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯ ಕಾಲದಲ್ಲಿ ರಸ್ತೆಗಳಲ್ಲಿ ವಜ್ರ ವೈಢೂರ್ಯಗಳನ್ನು ಮಾರಾಟ ಮಾಡ್ತಾ ಇದ್ರು ಅಂತಕ್ಕಂಥ ವಿಷಯಗಳನ್ನು ನಾವು ಚರಿತ್ರೆಯಲ್ಲಿ ಓದಿದ್ದೇವೆ. ಇವತ್ತು ಈ ಒಂದು ಕಾಲದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಒಂದು ಬಳ್ಳಾರಿ ಜಿಲ್ಲೆಯ ಮಣ್ಣಿಗೆ ಬಂದಂಥ ಒಂದು ಬೆಲೆ, ಆ ಒಂದು ಐರನ್ ಓರನ್ನ ಇವತ್ತು ಚೈನಾಗೆ ಕಳಿಸ್ತಕ್ಕಂಥದ್ದಕ್ಕೆ ಏನು ಒಂದು ದೊಡ್ಡ ಮಾಫಿಯಾಗಳೇ ಪ್ರಾರಂಭ ಆಯ್ತು ಇಲ್ಲಿ. ಈ ರಾಜ್ಯದ ಈ ಒಂದು ಭೂಮಿಯ ಸಂಪತ್ತನ್ನ ಲೂಟಿ ಮಾಡಿ ಹಣ ಸಂಪಾದನೆ ಮಾಡಿ ಆ ದುಡ್ಡನ್ನು ನಿಮಗೀಗ ಅಡ್ತಿದ್ದಾರೆ. ಅದನ್ನ ನಂಬಿಕೊಂಡು ನೀವು, ಅಯ್ಯೋ ನಮ್ಮ ಆನಂದ್ ಸಿಂಗ್ ಅವರು ಕೊಡಬೇಕಿದ್ದಾನೆ ಅಂತೇಳಿ ನಿಮ್ಮ ಒಂದು ಭೂಮಿಗಳನ್ನು ಅಗದು ನಿಮ್ಮ ದುಡ್ಡನ್ನು ತಗೊಂಡು ಮಾರಾಟ ಮಾಡಿ ಭೂಮಿಯ ಮಣ್ಣನ್ನು, ಆ ದುಡ್ಡಲ್ಲಿ ನಿಮ್ಗೆ ದುಡ್ಡು ಕೊಟ್ಟರೆ ಅದಕ್ಕೆ ನೀವು ಮತ ಕೊಡಬೇಕಾ? ನೀವು